ಈ ಹೇಳಿಕೆನ ಅರ್ಥೈಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನನ್ನ ಸ್ನೇಹಿತರಾದಂಥ ನಟರಾಜ್ ಗೌಡರು ಎಡವಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಪುತ್ರ ಪ್ರೇಮ ಅಲ್ಲ, ಶಿಷ್ಯ ಪ್ರೇಮ ಇದು. ಹೇಗೆ ನೋಡಿ, ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರಿಬ್ಬರಿಂದ ಅಂತ್ಯ ಆಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನೀವು ಇನ್ನೊಂದ್ಸತಿ ಕೇಳಿ, ಯಾಕೆಂದರೆ ಅವರು ಕಳೆದ 6 ತಿಂಗಳಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇರೋಂಥ ಘಟನೆಗಳನ್ನ ಅವಲೋಕನ ಮಾಡ್ಕೊಂಡಿದ್ದಾರೆ. ಈಗ ಏಕಲವ್ಯನ ವಿಚಾರಕ್ಕೆ ಬಂದಾಗ ದ್ರೋಣಾಚಾರ್ಯರು ಎಲ್ಲೋ ಕೂತಿರ್ತಾರೆ, ಅವರ ಮಣ್ಣಿನ ಮೂರ್ತಿ ಮಾಡಿ ಏಕಲವ್ಯ ತನ್ನ ಬಿಲ್ವಿದ್ಯೆ ಮುಖಾಂತರ ನಾಯಿ ಬಾಯನ್ನು ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನನ ಕರ್ಕೊಂಬಂದಾಗ ಯಾರು ಈ ಬಿಲ್ವಿದ್ಯೆಗಾರ ಅಂತ ಕೇಳದಂಥ ಸಂದರ್ಭದಲ್ಲೂ ಕೂಡ ದ್ರೋಣಾಚಾರ್ಯರ ಮನಸ್ಸು ಎಲ್ಲೋ ಒಂದು ಕಡೆ ಆ ಏಕಲವ್ಯನ ಕಡೆ ತುಡಿತಾ ಇರುತ್ತೆ. ಅಂಥ ಒಂದು ತುಡಿತ ಇಟ್ಕೊಂಡಿರುವಂಥ ದೇವೇಗೌಡರು ಇವರಿಬ್ಬರಿಂದ ಈ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದಾಗ ಅವರು ಅದನ್ನು ಅವಲೋಕಿಸಿ ಮುಂದಿನ ದಾರಿನ ಕಂಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಶಾಪ ಅಂತಾರೆ ಅಂದರೆ ಅವರ ಮನಸ್ಸಿನಲ್ಲಿ ಯಾವ ಆಲೋಚನೆ ಇದೆ ಅನ್ನೋದನ್ನ ಅವ್ರು ಅವಲೋಕಿಸಬೇಕಾಗತ್ತೆ. ಆಮೇಲೆ ರಾಜಕೀಯ ವಿಚಾರಕ್ಕೆ ಬಂದಾಗ ಇದು ಮುನ್ನೆಚ್ಚರಿಕೆ ಕೊಟ್ಟಿರೋದು, ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು ಆಯ್ತಾ. ಅಲ್ಲಿಂದ ಎರಡೆಜ್ಜೆ ಮುಂದೆ ಹೋದಾಗ ಯಾವುದೇ ಒಂದು ರಾಜಕೀಯ ಪಕ್ಷದ ನೇತಾರನ ಉದ್ದೇಶ ಏನಿರ್ತದೆ, ಸಂಪೂರ್ಣ ನಾವು ಮೆಜಾರಿಟಿ ಬರಬೇಕು. ಕಾಂಗ್ರೆಸ್ಗೆ ಹೋದ್ರು ಕಾಂಗ್ರೆಸ್ ಚಿಂತನೆ ಅದೇ ಇರ್ತದೆ, ಬಿಜೆಪಿಗೆ ಬಂದ್ರು ಕಟ್ಟ ಕಡೆಗೆ ಆಮ್ ಆದ್ಮಿಯವರು ಕೂಡ ಅಷ್ಟೇ ಅದನ್ನೇ ಬಯಸ್ತಾರೆ. ನಮ್ಮ ವಿರೋಧ ಪಕ್ಷನ ನಾವು ಕಟ್ಟಾಕ್ಬೇಕು ಅನ್ನೋ ಒಂದು ಪ್ರಯತ್ನ ಇರ್ತದೆ, ಅದ್ ನಡೆದಿದೆ. ಶಿಷ್ಯಂದಿರಿಗೆ ಯಾವ ಒಬ್ಬ ಗುರುನೇ ಆಗ್ಲಿ ಯಾವತ್ತು ಕೆಟ್ಟದನ್ನ ಬಯಸಲ್ಲ. ಈ ಬ್ರಹ್ಮಾಸ್ತ್ರ ಬಿಡದ ಕಾರಣ ಏನು? ಬ್ರಹ್ಮಾಸ್ತ್ರ ಇಲ್ಲ, ಒಂದೇ ಒಂದು ಸ್ಥಾನಕ್ಕೆ ಎತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ, ಇವರಿಬ್ಬರ ಇದರಲ್ಲೇ ಕಾಂಗ್ರೆಸ್ ನಿರ್ನಾಮ ಆಗತ್ತೆ, ಇಂಥ ಒಂದು ಗರ್ಜನೆ ಬಂದಿರೋದು ಯಾಕೆ? ಈ ಪರಿಸ್ಥಿತಿಗೆ ನಮಗ್ ಬೇಕಾಗಿರುವಂತದ್ದು ಈಗ ಒಂದು ಮಾತು ಹೇಳಿದ್ರು, ಎಷ್ಟೋ ಜನ ಈಗ ಆಲ್ರೆಡಿ ಆಲೆ ಕಾಂಗ್ರೆಸ್ ಕಡೆ ಬರ್ಲಿಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅಂತ ನಟರಾಜ್ ಗೌಡ್ರೆ ಹೇಳೋದು. ನಟರಾಜ್ ಗೌಡ್ರೆ ಅಷ್ಟು ಹೇಳ್ತಾ ಇದಾರೆ ಅಂದಾಗ ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳಕ್ಕೆ ನಮ್ಮ ನಾಯಕರು ಒಂದು ಒಳ್ಳೆ ಮಾತಾಡೋದು ಬೇಡವಾ, ಅವ್ರನ್ನ ಒಂದು ಸ್ಫೂರ್ತಿ ತುಂಬುವಂಥದ್ದು ಬೇಡವಾ? ಆ ಸ್ಫೂರ್ತಿ ತುಂಬುವಂಥ ಕೆಲಸ ದೇವೇಗೌಡರು ಮಾಡಿದ್ದಾರೆ. ಇವತ್ತು ನಾನೇ ನಾನು ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಿದೆ, ದೇವೇಗೌಡರು ಬಂದು ಅಷ್ಟು ಗಡತ್ತಾದ ವಾಯ್ಸ್ನಲ್ಲಿ ಮಾತಾಡಿದಾಗ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಶುರುವಾಗಿದೆ. ನಾವೆಲ್ಲೋ ಒಂದು ಕಡೆ ಸ್ಲಂಪ್ ಆಗ್ತಾ ಇದ್ದೋ ಕಾರ್ಯಕರ್ತರು, ದೇವೇಗೌಡರು ಅಷ್ಟು ಮಾತಾಡ್ತಾರೆ ಅಂದಾಗ ನಾವ್ಯಾಕೆ ಮಾತಾಡಬಾರ್ದು? ನಾವು ಯುವಕರಾಗಿ ಇದ್ಕೊಂಡು ನಾವು ಮೂಲೆ ಸೇರೋದ್ರಲ್ಲಿ ಅರ್ಥ ಇಲ್ಲ, ಮತ್ತೆ ರೀಜನರೇಷನ್ ಮಾಡ್ಕೋಬೇಕಾಗ್ತದೆ, ಪಕ್ಷನ ಬೇರೆ ಮಠದಿಂದ ಮತ್ತೆ ಸಂಘಟಿಸ್ಬೇಕಾಗ್ತದೆ, ಇವರು 19%-14% ಬಂದಿದ್ದೀರಾ ಅಂದಾಗ ಇವರು ನಮ್ಮನ್ನು ಎಷ್ಟು ಕೆಳಕ್ ತಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಾಗ ಈ 44% ತಗೊಂಡೋಗುವಂತ ಪ್ರಯತ್ನದಲ್ಲಿ ನಾವು ನಿರತರಾಗಬೇಕು ಅಂತೇಳಿ ಆ ಹಿರಿಯರು ಈ ಇಳಿ ವಯಸ್ಸಿನಲ್ಲಿ ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ನಾವು ಅದನ್ನ ಸ್ವೀಕರಿಸಿ ಅದನ್ನ ಮಗನಿಗೋಸ್ಕರ ಮಾತಾಡಿದ್ರು. ನೋಡಿ, ನಾವೆಲ್ಲ ಮಕ್ಕಳಿದ್ದಂಗೆ, ದೇವೇಗೌಡರಿಗೆ ಇಲ್ಲಿ ಯಾರು ಶತ್ರುಗಳಿಲ್ಲ. ಪುತ್ರ ವ್ಯಾಮೋಹ ನೋಡಿ, ಅವರೇ ಒಂದು ಮಾತು ಹೇಳಿದ್ರು ನಟರಾಜ್ ಗೌಡರು, ತುಂಬಾ ಚೆನ್ನಾಗಿ ಹೇಳೋದು. ದೇವೇಗೌಡರಿಗೆ ಎಲ್ಲಿ ಸ್ನೇಹಿತರಿಲ್ಲ, ಎಲ್ಲಿ ಪ್ರೀತಿಸೋರಿಲ್ಲ, ಎಲ್ಲಿ ಹಿತೈಷಿಗಳಿಲ್ಲ, ಇಡೀ ಭಾರತದಾದ್ಯಂತ ಇಡೀ ಭಾರತ ಅಲ್ಲ, ಭಾರತದ ಆಚೆಗೂ ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಪ್ರೀತಿಸೋರಿದ್ದಾರೆ. ಅಂಥ ಒಂದು ಹೃದಯ ಯಾವತ್ತೋ ಕೆಟ್ಟದ್ದನ್ನು ಯಾರಿಗೂ ಬಯಸಲ್ಲ, ಅದು ಒಂಥರ ಪವಿತ್ರ ಆತ್ಮ. ಆ ಆತ್ಮ ಅವ್ರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದಾರೆ, ಅದನ್ನು ತಗೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗ್ತದೆ ಅಷ್ಟೇ. ಅದನ್ನು ಅವ್ರವ್ರು ಯಾವ್ಯಾವ ರೀತಿ ತಗೋತಾರೆ, ಶಾಪ ಅಂತ ತಗೊಂಡಾಗ ದೇವೇಗೌಡರು ನಾನು ಶಾಪ ಕೊಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಿಲ್ಲ, ಹೇಳಿದಾರಾ? ಇಲ್ಲ. ಮತ್ತೆ ಅದನ್ನ ಅವ್ರಿಗೆ ಪಾಸಿಟಿವ್ ಆಗಿ ತಗೊಂಡ್ರೆ ಅವ್ರಿಗೆ ಒಳ್ಳೇದು. ಶಾಪ ಅಂತ ಅಂದ್ರೆ ನಾವಿನ್ನೇನು ಮಾಡ್ಲಿಕ್ಕೆ ಅಲ್ವಾ?